ನೀವಿನ್ನು ಕನ್ನಡ ತಾರೆ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ದೈನಂದಿನ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪಾಕಿಸ್ತಾನ ಮಾಡಿದ ಅದೊಂದು ಘಟನೆಗೆ ನಮ್ಮ ಭಾರತ ಇಂದಿಗೂ ಸಹ ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತಲೇ ಇದೆ. ಒಂದು ಕಡೆ ನಮ್ಮ ಸೈನಿಕರು ನುಗ್ಗಿ ನುಗ್ಗಿ ಒಡೆಯುತ್ತಿದ್ದಾರೆ, ಮತ್ತೊಂದು ಕಡೆ ನಮ್ಮ ಭಾರತೀಯ ಯುವಕರು ಪಾಕಿಸ್ತಾನದ ವೆಬ್ಸೈಟ್ಗಳ ಮೇಲೆ ಸೈಬರ್ ದಾಳಿಯನ್ನ ನಡೆಸುತ್ತಿದ್ದಾರೆ. ಇದರಿಂದ ತತ್ತರಿಸಿ ಹೋಗಿರುವ ಪಾಕಿಸ್ತಾನಕ್ಕೆ ಈಗಾಗಲೇ ಸಹಾಯ ಕೇಳಿಕೊಂಡು ವಿಶ್ವಸಂಸ್ಥೆಯ ಬಳಿ ಸಹ ಓಡಿ ಹೋಗಿದೆ. ಈಗ ನಮ್ಮ ಭಾರತದ ರೈತರು ಕುಂತ ಜಾಗದಿಂದಲೇ ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಪಾಕಿಸ್ತಾನ ಅದರೊಳಗಿರುವ ಒಂದು ರಾಜ್ಯದಿಂದ ದೊಡ್ಡ ಶಾಕ್ ಆಗಿದ್ದು ಪಾಕಿಸ್ತಾನ ಪ್ರತ್ಯೇಕವಾಗಿ ಇಬ್ಬಾಗವಾಗುವ ಕೂಗು ಸಹ ಎದ್ದಿದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ. ಅದಕ್ಕಿಂತ ಮುಂಚೆ ನೀವು ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ. ಹೌದು, ಅದೊಂದು ಘಟನೆಗೆ ತಕ್ಕ ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತಿರುವ ಭಾರತ ಇಂದಿಗೂ ತನ್ನ ಕೆಲಸವನ್ನ ಮುಂದುವರಿಸಿದೆ. ಒಂದು ಕಡೆ ನಮ್ಮ ಸೈನಿಕರು ಹಾಗೂ ಮತ್ತೊಂದು ಕಡೆ ನಮ್ಮ ಯುವಕರು ಕೆಲಸವನ್ನ ಮುಂದುವರಿಸಿದ್ದರೆ ಮತ್ತೊಂದು ಕಡೆ ನಮ್ಮ ಭಾರತೀಯ ರೈತರು ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ನೀಡಿದ್ದಾರೆ. ಹೌದು, ಅದು ಹೇಗಪ್ಪ ಅಂದ್ರೆ ನಮ್ಮ ಭಾರತದ ಮಧ್ಯಪ್ರದೇಶದಲ್ಲಿ ಬೆಳೆಯುವ ಟೊಮ್ಯಾಟೊ ಹಣ್ಣುಗಳು ಹೆಚ್ಚಾಗಿ ಪಾಕಿಸ್ತಾನಕ್ಕೆ ರಫ್ತಾಗುತ್ತದೆ. ಇಲ್ಲಿಂದ ಟೊಮ್ಯಾಟೊ ಹಣ್ಣುಗಳು ರಫ್ತಾಗಲಿಲ್ಲ ಎಂದರೆ ಪಾಕಿಸ್ತಾನಕ್ಕೆ ಟೊಮ್ಯಾಟೊ ಹಣ್ಣುಗಳೇ ಇರುವುದಿಲ್ಲ. ಈಗ ಒಂದು ಘಟನೆಗೆ ಪ್ರತೀಕಾರ ತೀರಿಸಿಕೊಳ್ಳಬೇಕು ಎಂಬ ಕಾರಣಕ್ಕೆ ಮಧ್ಯಪ್ರದೇಶದ ರೈತರು ಯಾವುದೇ ಕಾರಣಕ್ಕೂ ನಾವು ಪಾಕಿಸ್ತಾನಕ್ಕೆ ಟೊಮ್ಯಾಟೊ ಕೊಡುವುದಿಲ್ಲ ಎಂದು ಹೇಳಿದ್ದಾರೆ. ಇದರ ಪರಿಣಾಮವಾಗಿ ಪಾಕಿಸ್ತಾನದಲ್ಲಿ ಟೊಮ್ಯಾಟೊ ಬೆಲೆ 1 ಕೆಜಿಗೆ 150-200 ರೂಪಾಯಿಗಳಿಗೆ ಏರಿ ಗಗನ ಕುಸುಮವಾಗಿದೆ. ಇದೇ ರೀತಿ ಮುಂದೆ ಬಾಲ ಬಿಚ್ಚಿದರೆ ನಾವು ಬೆಳೆದು ಕಳುಹಿಸುವ ಇನ್ನಿತರ ಸಾಮಗ್ರಿಗಳನ್ನು ಕೂಡ ಕಟ್ ಮಾಡುತ್ತೇವೆ ಎಂದು ನಮ್ಮ ಭಾರತೀಯ ರೈತರು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ದುಡ್ಡು ಎಲ್ಲರ ಬಳಿಯೂ ಇರಬಹುದು, ಆದರೆ ರೈತರು ತಾವು ಬೆಳೆದ ಬೆಳೆಗಳನ್ನು ರಫ್ತು ಮಾಡಿದರೆ ಮಾತ್ರ ಕೊಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಇನ್ನಾದರೂ ಪಾಕಿಸ್ತಾನ ಬುದ್ಧಿ ಕಲಿಯಲಿ. ರೈತರು ತೆಗೆದುಕೊಂಡಿರುವ ಈ ನಿರ್ಧಾರಕ್ಕೆ ನೀವೇನು ಹೇಳ್ತೀರಾ ವಿಡಿಯೋ ಕೆಳಗಿರುವ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ, ಹಾಗೂ ನಮ್ಮ ಕನ್ನಡ ತಾರೆ ಟಿವಿ ಯೂಟ್ಯೂಬ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.